ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ಪೀಠವನ್ನು ಸ್ಥಾಪಿಸುವ ಕುರಿತಂತೆ ಸರ್ವೋನ್ನತ ನ್ಯಾಯಾಲಯದೊಂದಿಗೆ ಕಾನೂನು ಸಚಿವರು ಪರಾಮರ್ಶಿಸಬೇಕು ಎಂದು ಕರ್ನಾಟಕದ ಬಿಜೆಪಿ ಸದಸ್ಯ ಕೆಸಿ ರಾಮಮೂರ್ತಿ ರಾಜ್ಯಸಭೆಯಲ್ಲಿಂದು ಮನವಿ ಮಾಡಿದ್ದಾರೆ. ಸಭಾಪತಿಯವರ ಅನುಮತಿ ಮೇರೆಗೆ ರಾಷ್ಟ್ರೀಯ ಮಹತ್ವದ ವಿಷಯಗಳ ಪ್ರಸ್ತಾಪದ ವೇಳೆ ಅವರು ಹಿಂದಿನ ಎಲ್ಲಾ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳ ಹೊರೆಯನ್ನು ತಗ್ಗಿಸಲು ಪ್ರಯತ್ನಿಸಿವೆ. ಈ ವೇಳೆ ದೆಹಲಿಯಲ್ಲಿನ ಸರ್ವೋತ್ತ ನ್ಯಾಯಾಲಯ ಸಾಂವಿಧಾನಿಕ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣದಲ್ಲಿ ನಾಲ್ಕು ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪಿಸಿ ಅವು ಮೇಲ್ಮನವಿ ಇತ್ಯಾದಿ ಪ್ರಕರಣಗಳನ್ನು ನಿರ್ವಹಿಸಬೇಕು ಎಂಬ ಸಲಹೆ ಶಿಫಾರಸು ಅಭಿಪ್ರಾಯಗಳಿವೆ ಎಂದು ತಿಳಿಸಿದರು. ಈಗ ಸರ್ವೋನ್ನತ ನ್ಯಾಯಾಲಯದ ಮೇಲಿನ ಒತ್ತಡ ಕಡಿಮೆ ಮಾಡಲು ಪೀಠ ಸ್ಥಾಪನೆಗೆ ಸಕಾಲವಾಗಿದ್ದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈ ಕುರಿತಂತೆ ಧನಾತ್ಮಕವಾಗಿ ಸ್ಪಂದಿಸಬೇಕೆಂದು ಕೋರಿದರು. ಹೈಕೋರ್ಟ್ನ ವಿವಿಧ ಪೀಠಗಳು ದೇಶದ ಹಲವೆಡೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಕಕ್ಷಿದಾರರಿಗೂ ದೂರ ಪ್ರಯಾಣ ಮಾಡುವ ಕಷ್ಟ ತಪ್ಪಿದೆ. ಸಮಯ ಮತ್ತು ಹಣದ ಉಳಿತಾಯ ಆಗುತ್ತಿದೆ. ಹೀಗಾಗಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆ ಮಾಡುವುದು ನ್ಯಾಯಸಮ್ಮತವಾಗಿದೆ. ದಕ್ಷಿಣದ ಪೀಠಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಅತ್ಯಂತ ಸೂಕ್ತ ತಾಣವಾಗಿದೆ. ಇಲ್ಲಿನ ಹವಾಮಾನ, ಮೂಲಸೌಕರ್ಯ, ಸಂಪರ್ಕ, ನ್ಯಾಯಾಂಗಕ್ಕೆ ಅಗತ್ಯವಾದ ಕಟ್ಟಡ ಲಭ್ಯತೆ ಎಲ್ಲವೂ ಇದ್ದು ಬೆಂಗಳೂರಿನಲ್ಲಿ ಪೀಠ ಸ್ಥಾಪಿಸುವ ಕುರಿತು ಕಾನೂನು ಸಚಿವರು ಕ್ರಮ ಕೈಗೊಳ್ಳಬೇಕೆಂದು ಸದನದ ಮೂಲಕ ಸರ್ಕಾರದ ಗಮನ ಸೆಳೆದರು. I feel as far as South is concerned, Bangalore is the best, sir, considering the climatic conditions, the connectivity, the infrastructure, the readily available judicial accommodations and all these things. I request the Government of India and our dynamic law minister to take up this issue with Supreme Court of India for setting up of a Supreme Court branch bench at Bangalore, where all the facilities are available. Thank you very much, sir. Thank you.